ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಈ ನಡುವೆ ಕುಚ್ಚುಕಟ್ಟೋದನ್ನು ತೋರಿಸಿ, ಕುಚ್ಚು ಡಿಸೈನ್ ತೋರಿಸಿ ಅಂತ ಕಮೆಂಟ್ ಮಾಡ್ತಾನೆ ಇದ್ರ. ಓಕೆ, ಒಂದು ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ತೆಗೆದುಕೊಂಡಿರೋದು ಸಣ್ಣದಾದ, ತುಂಬ ಸಣ್ಣದಾದ ಕ್ಲೋಸ್ಅಪ್ನಲ್ಲಿ ತೋರಿಸ್ತಾ ಇರೋದಕ್ಕೆ. ನಾವು ಇದನ್ನು ಕ್ರೋಷಾ ನೀಡಲ್ಸಲ್ಲಿ ಇಡಿಯಲ್ಲ ಫ್ರೆಂಡ್ಸ್. ಇವು ಕ್ರೋಷಾ ನೀಡಲ್ಸಲ್ಲಿ ತೀರ ಸಣ್ಣಗಿ ಇರೋಂತಹ ಕ್ರೋಷಾ ನೀಡಲ್ಸಲ್ಲಿ ಹೋಗುತ್ತೆ ಹೋಲು ಇಲ್ಲ ಅಂತಲ್ಲ, ಆದರೆ ದಾರವನ್ನು ಫುಲ್ಲು ನೋಡಿ ತೆಗೆಯೋಕ್ಕಾಗಲ್ಲ. ಅಷ್ಟು ಸಣ್ಣದಾಗಿರೋಂತಹ, ತುಂಬ ಚೆನ್ನಾಗೈತೆ ಅಂದರೆ ಶೇಪ್ ಚೆನ್ನಾಗೈತೆ, ಆ್ಯಂಟಿಕ್ ಥರ. ಆದ್ದರಿಂದ ನಾನು ಇದನ್ನು ತೊಗೊಂಬಂದೆ. ಇದನ್ನು ಯಾವ ಥರ ಯೂಸ್ ಮಾಡ್ತೀನಿ ಅಂದರೆ, ಇದು ಬಂದು ನಂದು ವೆಯ್ಟ್ ಇಲ್ಲ ಫ್ರೆಂಡ್ಸ್. ಆದ್ದರಿಂದ ಇದು ಬಂದು 100 ಗ್ರಾಮ್ ಅನ್ಸುತ್ತೆ, 100 ಗ್ರಾಮ್ 70 ರುಪೀಸ್ ಇಷ್ಟಕ್ಕೆ. ತುಂಬ ಒಂದು ಏನಿಲ್ಲ ಅಂದ್ರೆ ಒಂದು 20 ಸೀರೆಗೆ ಹಾಕ್ಬೋದೇನೋ, ಅಷ್ಟು ತುಂಬಾನೇ ಐತೆ. ನೋಡ್ತಾ ಇರ್ಬೋದು ಇದರಲ್ಲಿ ಇಷ್ಟು ದೊಡ್ಡ ಡಬ್ಬದಲ್ಲಿ ಐತೆ, ಇಲ್ಲಿವರೆಗೂ ಐತೆ. ಇದು ನೀವು ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಈ ಬೀಡ್ಸ್ ಗಳನ್ನ ನಾನೇನ್ ಮಾಡ್ತಾ ಇದ್ದೀನಿ, ಇದು ಈ ಡಿಸೈನ್ ನಾನೇನ್ ತೋರಿಸ್ತಾ ಇದ್ದೀನಿ, ಡೀಟೈಲ್ ಆಗಿ ಹೇಳ್ಬೇಕು. ಸುಮ್ಮನೆ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಡೀಟೈಲ್ ಆಗಿ ಹೇಳ್ತಾ ಇದ್ದೀನಿ. ಯಾವ ಮಣಿಯನ್ನ ತೆಗೆದುಕೊಂಡಿದ್ದೀನಿ, ಯಾವ ಥರ ಏರಿಸ್ಬೇಕು. ಇಲ್ಲಿ ನೋಡಿ, ದಾರಕ್ಕೆ ಏರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ತೆಗೆದುಕೊಂಡಿರೋಂತಹ ದಾರ ಬಂದು 8 ಎಳೆ ದಾರ. ನೀವು 6 ಎಳೆ ತಗೊಂಬತ್ಕೊಬೋದು, 8 ಎಳೆ ಬೇಕಾದ್ರೂ ತೆಗೆದುಕೊಬೋದು, ಅದು ನಿಮ್ಮ ಮೇಲೆ ಡಿಪೆಂಡು. ಇಲ್ಲಿ ದಾರವನ್ನು ಸುತ್ತಕೊಂಡಿದ್ದೀನಿ, ಇಲ್ಲಿ ಮತ್ತೆ ಈ ದಾರಕ್ಕೆ ನಾನು ಏರಿಸ್ಕೊಂಡಿದ್ದೀನಿ. ದಾರಕ್ಕೆ ಏರ್ಸೋದು ಯಾವ ಥರನಪ್ಪ, ನೀವು ಸಣ್ಣ ಮಣಿ ಏನಾದರೂ ಆದರೆ ನೋಡಿ, ಸೂಜಿ ದಾರ, ನಾರ್ಮಲ್ ಸೂಜಿ ದಾರ ಬರುತ್ತಲ್ಲ, ಆ ಸೂಜಿ ದಾರ ತೆಗೆದುಕೊಂಡು ಗಂಟನ್ನ ಹಾಕ್ರಿ. ಅಂದರೆ ಹಿಂಗೆ ಮಾಡಿಬಿಟ್ಟು ನಾವು ಗಂಟು ಹಾಕ್ತೀವಲ್ಲ, ಆ ಥರ ಗಂಟು ಹಾಕೋದ್ರಾಗಲ್ಲ. ನಾರ್ಮಲ್ ಗಂಟು ಹಾಕ್ತೀವಲ್ಲ ಆ ಥರ ಹಾಕ್ಬೇಕು, ಇಲ್ಲಾಂದರೆ ಮಣಿ ಏರಿಸಿದ್ರೆ ಅದು ಏರಲ್ಲ. ಈ ಥರ ಒಂದು ಸ್ವಲ್ಪ ಅದಕ್ಕೆ ಇಟ್ಕೊಂಡು ಆ ದಾರಕ್ಕೆ ಹಾಕ್ಬಿಟ್ಟು ನೋಡಿ, ಈ ಥರ ಹಿಂಗೆ ಫುಲ್ಲು ಈ ದಾರದೊಳಗೆ ಈ ದಾರಗಳನ್ನು ಹಾಕ್ಬಿಟ್ಟು ಏರಿಸಿದ್ರೆ ಆರಾಮಾಗಿ ಮಣಿ ಬರುತ್ತೆ. ಬಂದದನ್ನ ಇಲ್ಲಿ ಕ್ಲೀನಾಗಿ ಏರಿಸ್ಕೊಂಡಿದ್ದೀನಿ ನೋಡಿ, ಎಷ್ಟು ಬೇಕೋ ಅಷ್ಟು. ಅಂದರೆ ನಿಮ್ಗೆ ಎಷ್ಟು ಒಂದು ಸೀರೆಗೆ ಆಗೋ ಅಷ್ಟು ಏರಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್, ಆ ಥರ ಏರಿಸ್ಕೊಳ್ಳಿ ಫಸ್ಟು. ಆಮೇಲೆ ಈಗ ಈ ದಾರವನ್ನು ತೆಗಿತಾ ಇದ್ದೀನಿ, ತೆಗೆದು ಲಾಸ್ಟಿಗೆ ಏನು ಮಾಡಿ ಒಂದು ನಾರ್ಮಲ್ಲಾಗಿ ಗಂಟನ್ನು ಹಾಕ್ಕೊಳ್ಳಿ. ನಿಮಗೆ ಅದೇ ಯಾವ ಥರ ಏರಿಸ್ಬೇಕು ಅನ್ನೋದು ನಿಮ್ಗೆ ಇದಿರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಸಿಂಪಲಲ್ಲಿ ಸಿಂಪಲ್ ಡಿಸೈನ್ ಫ್ರೆಂಡ್ಸ್. ಯಾರು ಬೇಕಾದರೂ ಬೇಸಿಕ್ಕಿಂದ ಹಾಕ್ಕೊಬೋದು, ತುಂಬಾ ಈಸಿಯಾಗಿ ಸ್ಟಿಚ್ ಮಾಡೋ ಸ್ಟಿಚ್ಚನ್ನು ಕುಚ್ಚನ್ನು ಹಾಕ್ಬೋದು. ನಾನು ತೆಗೆದುಕೊಂಡಿರೋದು ಫ್ರೆಂಡ್ಸ್ 10ನೇ ನಂಬರಿಂದ ಕ್ರೋಷಾ ನೀಡಲ್ಸ್, 10 ನಂಬರ್ದು ಕ್ರೋಷಾ ನೀಡಲ್ಸ್ ನೋಡ್ತಾ ಇರ್ಬೋದು. 10ನೇ ನಂಬರಿಂದ ಕ್ರೋಷಾ ನೀಡಲ್ಸನ್ನು ತೆಗೆದುಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಇದು ಸೀದಾಯಿಂದಲೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಉಲ್ಟಾ ನೀವು ಇಲ್ಲ ಅಂದರೆ ಉಲ್ಟಾ ಹಾಕ್ಕೊಂಡೋಗಿ ಸೀದಾ ಹಾಕ್ಕೊಂಬರ್ಬೋದು, ಆ ಥರನೂ ಹಾಕ್ಕೊಂಬರ್ಬೋದು, ಈ ಥರ ಬೇಕಾದರೂ ಹಾಕ್ಬೋದು, ಅಂಥ ತೊಂದರೆ ಏನಿಲ್ಲ. ಈಗ ನೋಡಿ, ನಾನು ಫುಲ್ಲು ಏನು ಗೊತ್ತಾ ಫ್ರೆಂಡ್ಸ್, 3 3 3 ಈ ಥರ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇನೇ, ಇನ್ನೇನಿಲ್ಲ. ಫಸ್ಟು ನಾವು 2 ಸಲ ಲಾಕನ್ನು ಮಾಡಿ, ಅಂದರೆ ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಈ ಥರ ಹಾಕಿದ್ರೆ ಲಾಕನ್ನು ಆಗುತ್ತೆ. ಬಟ್ಟೆಯಿಂದ ಇನ್ಸಲ್ಟ್ ಮಾಡಿ ತೆಗೆದ್ರೆ ಲಾಕ್ ಆಗುತ್ತೆ. ಈ ಥರ ಹಾಕಾದ್ಮೇಲೆ ನಾನು 3 3 ಚೈನ್, ಇದನ್ನ ಚೈನ್ ಅಂತೀವಿ, ಈ ಚೈನನ್ನು ಬರೀ 3 3 ಹಾಕಿ ಫ್ರೆಂಡ್ಸ್, ಜಾಸ್ತಿ ಬೇಡ ಈ ಡಿಸೈನ್ಗೆ. ಮಾಡಿ 3 ಈ ಥರ ಬರೀ ಫುಲ್ಲು ಸೀರೆನೂ ಕೂಡ ನಾವು 3 3 ಈ ಫಸ್ಟ್ನೇ ಸ್ಟೆಪ್ಪಲ್ಲಿ ನಾವು ಏನು ಯೂಸ್ ಮಾಡಲ್ಲ. ಇದು ಬೇಸ್ ನಾವು ಹಾಕ್ತಾ ಇರೋದೀಗ 3 3 3 ಪ್ರತಿಯೊಂದೂ ಕೂಡ 3 3 ಹಾಕೊಂಡೋಗಿ 3 3 ಚೈನ್. ನೀವು 4 ಬೇಕಾದರೂ ಹಾಕ್ಬೋದು, ಅಂತ ತೊಂದರೆ ಏನಿಲ್ಲ. ಆದರೆ ಪುಟ್ಟದಾಗಿ ಮನೆ ತುಂಬ ಚೆನ್ನಾಗಿ ಬರುತ್ತೆ 3 ಹಾಕಿದ್ರೆ. ಫುಲ್ಲು ಇದೇ ಥರ ಹಾಕ್ಬೇಕು ಫ್ರೆಂಡ್ಸ್, 3 3 ಹಾಕ್ಬೇಕು, ಲಾಕನ್ನು ಮಾಡಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಹಾಕಿ, ನಾವು ಬೇಸ್ ಥರ ಹಾಕೋದ್ರಿಂದ ಅಂದರೆ ಈಸಿಯಾಗಿ ಯಾರು ಬೇಕಾದರೂ ಹಾಕ್ಬೋದು ಈ ಡಿಸೈನನ್ನು, ತುಂಬ ಈಸಿಯಾಗಿ. ಇದೇ ಥರ ಫುಲ್ಲು ಸೀರೆನೂ ಹಾಕೊಂಬಿಡಿ ಫ್ರೆಂಡ್ಸ್, 3 3 ಚೈನು ಲಾಕು, ಮತ್ತೆ ಸೀರೆಗೆ ಲಾಕು. ಈ ಥರ ಒಂದು 300 ಅಥವಾ 350 ರುಪೀಸ್ಗೆ ನೀವು ಚಾರ್ಜನ್ನು ಮಾಡ್ಬೋದು. ಸೇಮ್ ಇದೇ ಥರ ನಾನು ಫುಲ್ಲು ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಗೆ ಎಂಡನ್ನು ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ನೋಡಿ, ಎರಡು ಸಲ ಲಾಕ್ ಹಾಕ್ಬಿಟ್ಟು ಈ ಥರ ಕಟ್ಟನ್ನು ಮಾಡಿಬಿಡಿ. ಎರಡು ಸಲ ಲಾಕ್ ಹಾಕೋದನ್ನು ಮರಿಬೇಡಿ. ಮತ್ತೆ ನಾನು ಇಲ್ಲಿ ಮೂರು ಲಾಕು, ಮೂರು ಚೈನು ಲಾಕು, ಮೂರು ಚೈನು ಲಾಕು ಆ ಥರ ಮಾಡ್ಕೊಂಬಂದಿದ್ದೀನಿ. ಈಗ ಮತ್ತೆ ನಾವು ಇದೇ ಥ್ರೆಡ್ಡನ್ನು ಮತ್ತೆ ನಾವು ಗಂಟನ್ನು ಹಾಕಿ ನೋಡಿ ಈ ಥರ ತೆಗೆದುಕೊಳ್ಳಿ. ಈ ಥರ ತೆಗೆದುಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಮತ್ತೆ ನಾವು ಇದಕ್ಕೆ ನಾವು ಬೇರೆ ಯಾವುದೇ ಬೀಡ್ಸನ್ನು ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್. ಮತ್ತೆ ನಾವು ಕೆಳಗಿಂದ ಇದನ್ನು ತಗೊಂಡು ಮತ್ತೆ ನಾನು ಇಲ್ಲಿಗೆ ಎರಡು ಇದನ್ನು ಮಾಡಿದ್ನಲ್ಲ ಫ್ರೆಂಡ್ಸ್, ಅಲ್ಲಿಗೆ ತೆಗೆದುಕೊಂಡು ಮತ್ತೆ ಇನ್ನೊಂದ್ಸಲ ಲಾಕನ್ನು ಮಾಡ್ತೀನಿ. ಇದು ಎಂಟೆಳೆ ಇರೋದ್ರಿಂದ ಈ ಸಲ ಆಯಿತು, ಎರಡು ಲಾಕ್ ಆಯಿತು. ಮತ್ತು ಇಲ್ಲಿ ನಂದು ಕುಚ್ಚು ಬರುತ್ತೆ ಫ್ರೆಂಡ್ಸ್, ಆದ್ದರಿಂದ ಮೂರು ಹಾಕ್ಬಿಟ್ಟು ಇಲ್ಲಿ ಏನಿದೆಯೋ ಇಲ್ಲಿಗೆ ನಾರ್ಮಲ್ಲಾಗಿ ಲಾಕನ್ನು ಮಾಡಿಬಿಟ್ಟೆ. ಈ ಮೂರಕ್ಕೆ ಲಾಕ್ ಮಾಡಿರ್ತೀವಲ್ಲ, ಇಲ್ಲಿ ಲಾಕನ್ನು ಮಾಡಿ ಈಗ ನಾವು ಈ ಏನು ಬೀಡ್ಸ್ಗಳಿರ್ತವೋ ಇವನ್ನ ಹಾಕ್ಬೇಕಾಗತ್ತೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕು, ಕ್ರೋಷಾ ನೀಡಲ್ಸ್ ಮೇಲೆ ಕಂಬಗಳನ್ನು ಹಾಕ್ಬೇಕಲ್ವಾ ಫ್ರೆಂಡ್ಸ್. ನೋಡಿ, ಕ್ರೋಷಾ ನೀಡಲ್ಸ್ ಮೇಲೆ ಇಲ್ಲಿ ದಾರವನ್ನು ತೆಗೆದುಕೊಂಡೆ ನಾನು. ದಾರವನ್ನು ತೆಗೆದುಕೊಂಡು ಈ ಮನೆಯನ್ನು ಸ್ಕಿಪ್ ಮಾಡಿ ಈ ಏನು ಇದಿರುತ್ತೋ ಇರುಳಿಕ್ಕೆ ಹಾಕಬೇಕು ನೋಡಿ. ಈ ಥರ ಹಾಕಿದೆ. ಹಿಂಗೆ ಹಾಕಾದ್ಮೇಲೆ ನಾವು ಒಂದು ಬೀಡ್ಸನ್ನು ಇಲ್ಲಿಗೆ ತಳ್ಳಬೇಕು. ಒಂದು ಬೀಡ್ಸನ್ನು ತಳ್ಳಿಬಿಟ್ಟು ಹಿಂಗೆ ನೋಡಿ, ಇಲ್ಲಿ ಇಲ್ಲಿಗೆ ಬಂತು. ಈಗ ನೋಡಿ, ಇಲ್ಲಿಗೆ ಬಂತು ಬೀಡ್ಸ್ ನೋಡಿ. ಮಧ್ಯದಲ್ಲಿರುತ್ತೆ ಫ್ರೆಂಡ್ಸ್, ಮಧ್ಯದಲ್ಲಿ ಬೀಡ್ಸ್ ಬರುತ್ತೆ. ಈ ಥರ ಮಧ್ಯದಲ್ಲಿ ಬೀಡ್ಸ್ ಬರುತ್ತೆ. ಮತ್ತೆ ನಾನಿಲ್ಲಿ ನೋಡಿ ಈ ಥರ ಆಯಿತು, ಮಧ್ಯದಲ್ಲಿ ಬೀಡ್ಸ್ ಬಂತು ನೋಡಿ ಫ್ರೆಂಡ್ಸ್. ಈ ಥರ ಸಿಂಪಲ್ಲಾಗಿ ಕಾಣಿಸ್ತಿರ್ತೈತೆ, ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು. ಈ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗಿಂದ ಮೂರು ಇದನ್ನ ಹಾಕೊಂಬಿಡಿ, ಮೂರು ಲಾಕ್ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ನಾವು ಸ್ಟಾರ್ಟಿಂಗನ್ನು ಮಾಡಬೇಕು. ಈ ಡಿಸೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಇಷ್ಟಾದಮೇಲೆ ನಾನು ಮತ್ತೊಮ್ಮೆ ಏನು ಮಾಡಿದ್ದೀನಿ, ಇಲ್ಲಿ ಮತ್ತೆ ಮೂರು ಚೈನ್ ಹಾಕೊಂಡು ಇಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಕುಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಮತ್ತೆ ನೋಡಿ, ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಕ್ರೋಷಾ ನೀಡಲ್ಸ್ ಮೇಲೆ ಏನು ಮಾಡಬೇಕು, ದಾರವನ್ನು ತೆಗೆದುಕೊಳ್ಳಿ ನೋಡಿ. ಒಂದ್ಸಲ ಹಿಂಗೆ ದಾರವನ್ನು ತೆಗೆದುಕೊಂಡು ನಾವು ಇದನ್ನು ಸ್ಕಿಪ್ ಮಾಡಬೇಕು. ಈ ಮನೆಯನ್ನು ಸ್ಕಿಪ್ ಮಾಡಿ ಈ ಮನೆಗೆ ಹೋಗಬೇಕು. ಹೋದ್ವಾ, ಹೋಗ್ಬೇಕಾದ್ರೆ ನಾವು ಇದನ್ನು ಹಿಂಗೆ ಪುಷ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಈ ಏನು ದಾರ ಇರುತ್ತೋ ಅದನ್ನು ಹಿಂಗೆ ಎಳ್ಕೊಬೇಕು, ಫುಲ್ಲು ಎಲ್ಲ ದಾರವನ್ನು ಎಳ್ಕೊಬೇಕು. ಇಲ್ಲಿ ಮೇಲ್ಗಡೆ ಬಂದಿರುತ್ತೆ ಫ್ರೆಂಡ್ಸ್, ಮಣಿ ಬಂದಿರುತ್ತೆ. ನೀವೇನು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಅವಾಗ ಎರಡರಲ್ಲೊಂದು ಎಳ್ಕೊಳ್ಳಿ, ಎರಡರಲ್ಲೊಂದೇ ಎಳ್ಕೊಳ್ಳಿ. ಇದು ನೋಡಿ, ಈಗ ಮನೆ ಆಯಿತು. ಈಗ ಮತ್ತೆ ನಾನು ಅದೇ ಥರ ಸೇಮ್ ಮಾಡ್ತಾ ಹೋಗ್ತೀನಿ ನೋಡಿ. ಈ ಥರ ಈಗ ಮತ್ತೆ ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಈ ಮನೆಗೆ ಒಂದು ಬೀಡ್ಸನ್ನು ಹಾಕಿ ಇನ್ನೊಂದು ಬೀಡ್ಸನ್ನು ಹಾಕಬೇಡಿ. ಅವಾಗಲೇನೇ ನಮ್ಮದು ಗ್ಯಾಪ್ ಸಿಗಬೇಕು ಮಣಿ ಹಾಕೋದಕ್ಕೆ. ಮತ್ತೆ ಒಂದು ಸಲ ಹಿಂಗೆ ಹಾಕಿ ಮತ್ತೆ ಇಲ್ಲೊಂದು ಮಣಿ ಬಂದೈತೆ ನೋಡ್ತಾ ಇರ್ಬೋದು. ಆ ಮಣಿ ಇರೋಂಥದ್ದು ಏನು ಮಾಡಬೇಕು, ಮೇಲ್ಗಡೆ ನೋಡಿ ಈ ಥರ ಆ ಮೇಲ್ಗಡೆಗೆ ಬರುತ್ತೆ ಫ್ರೆಂಡ್ಸ್ ಅದು ಮಣಿ ನೋಡಿ. ಈ ಥರ ಕ್ರೋಷಾ ನೀಡಲ್ಸ್ ಮೇಲೆ ದಾರ ತೆಗೆದುಕೊಂಡು ಹಿಂಗೆ ಮಾಡಬೇಕು. ಮತ್ತೆ ಏನು ಮಾಡಬೇಕು, ನಾವು ಒಂದು ಸಲ ಹಂಗೆ ಹಾಕಬೇಕು, ಏನು ಬೀಡ್ಸ್ ಎಲ್ಲ ಹಾಕಂಗಿಲ್ಲ. ಒಂದು ಸಲ ಬೀಡ್ಸ್ ಹಾಕಬೇಕು, ಒಂದು ಸಲ ಬೀಡ್ಸನ್ನು ಹಾಕಂಗಿಲ್ಲ.
ಈಗ ಮತ್ತೆ ನಾವು ಬೀಡ್ಸ್ ಅನ್ನು ಹಾಕಬೇಕು ಒಂದು ಕ್ರೋಶ ಬೀಡ್ಸ್ ಹಾಕಬೇಕು ಒಂದು ಕ್ರೋಶ ಬೀಡ್ಸ್ ಅನ್ನು ಹಾಕಬೇಡಿ ನೋಡಿ ಈಗ ಹಿಂಗ ಹಾಕಿದ್ರೆ ಸಾಕು ನೀವು ಕ್ರೋಶ ನೀಡಲ್ಸ್ ಮೇಲೆ ಹಿಂಗ ಹಾಕ್ಬಿಟ್ಟು ಆಮೇಲೆ ಏನು ಮಾಡಬೇಕು ಹಿಂಗ ತಕ್ಕೊಂಡ್ರೆ ಹಿಂಗೆ ಬರುತ್ತೆ ಅದು ಕ್ರೋಶ ನೀಡಲ್ಸ್ ಇದು ದಾರಕ್ಕೆ ಬರುತ್ತೆ ಅದು ನೋಡಿ ಈ ಥರ ಇಷ್ಟ ಆದಮೇಲೆ ಮತ್ತೆ ಏನು ಮಾಡಬೇಕು ನಾನು ಇಲ್ಲಿ ಮತ್ತೆ ಒಂದೇ ಒಂದನ್ನು ಹಾಕ್ತೀನಿ ಅಂದರೆ ಇದನ್ನು ಹಾಕಲ್ಲ ಬೀಡ್ಸ್ ಅನ್ನು ಹಾಕಲ್ಲ ನೋಡಿ ಈ ಥರ ಮತ್ತೆ ಏನು ಮಾಡಬೇಕು ಒಂದ್ಸಲ ಒಂದು ಬೀಡನ್ನು ಹಾಕೋಣ ಫಸ್ಟು ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ಹಿಂಗೆ ತೆಗೆದುಕೊಂಬಿಡಿ ತೆಗೆದುಕೊಂಡು ಬೀಡ್ಸನ್ನು ಅದ್ರ ಪಕ್ಕಕ್ಕೆ ಹಾಕೊಳ್ಳಿ ಪಕ್ಕಕ್ಕೆ ಹಾಕೊಂಡು ನಮ್ದು ಏನು ಮನೆ ಇರುತ್ತೋ ಅದರೊಳಗಿಂದ ಹಿಂಗೆ ತೆಗೆದುಕೊಂಬಂದು ಆ ಬೀಡ್ಸ್ ಮಧ್ಯದಲ್ಲಿರಲಿ ಫ್ರೆಂಡ್ಸ್ ಮಧ್ಯದಲ್ಲಿರಲಿ ಆ ಪಕ್ಕದಲ್ಲಿ ನಾವೇನು ಮಾಡಬೇಕು ಇದನ್ನು ತೆಗೆದುಕೊಬೇಕು ದಾರವನ್ನು ತೆಗೆದುಕೊಬೇಕು ಮಧ್ಯದಲ್ಲಿ ಬೀಡ್ಸು ಬಂದಿರುತ್ತೆ ಮತ್ತೆ ಏನು ಮಾಡಬೇಕು ಒಂದ್ಸಲ ಹಂಗೆ ಹಾಕಿ ನಾವು ಫಸ್ಟ್ ಟೈಮ್ ಎಷ್ಟು ಬೀಡ್ಸನ್ನು ಹಾಕಿದ್ದೀವೋ ಸೇಮ್ ಬೀಡ್ಸು ನಮಗೆ ಬರಬೇಕಾಗತ್ತೆ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಯಾರು ಬೇಕಾದರೂ ಹಾಕ್ಬೋದು ಮತ್ತೆ ಈಗ ಆಯಿತು ಈಗೊಂದು ಹಾಕಿದ್ದೀನಿ ಮತ್ತೆ ಇನ್ನೊಂದು ಬೀಡ್ಸನ್ನು ಹಾಕ್ತೀನಿ ನಾನು ಪ್ರತಿಯೊಂದಕ್ಕೂ ಆರಾರು ಬೀಡ್ಸನ್ನು ಹಾಕಿದ್ದೀನಿ ಆರಾರು ಬೀಡ್ಸನ್ನು ಹಾಕ್ತಾ ಹೋಗಿ ಏನಿಲ್ಲ ಹಿಂಗೆ ಇಟ್ಕೊಳ್ಳಿ ನೀವು ಫಸ್ಟು ಬೀಡ್ಸ್ ಇಲ್ಲೇನು ಇಲ್ಲ ನೋಡ್ತಾ ಇರ್ಬೋದು ಇಲ್ಲಿಗೆ ತೆಗೆದುಕೊಂಡಿದ್ದೀನಿ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಬೀಡ್ಸ್ ಪಕ್ಕದಲ್ಲೇ ಇರಲಿ ಆ ಏನು ಮನೆ ಇರುತ್ತೋ ನಮ್ಮದು ಮನೆ ಇರುತ್ತಲ್ಲ ಆ ಮನೆ ಒಳಗಾಸಿಂದ ಹಿಂಗೆ ತೆಗೆದುಕೊಂಡು ಬೀಡ್ಸನ್ನು ಹಿಂಗೆ ಎಳ್ಕೊಂಡು ಇವಾಗ ನಾವೆಲ್ಲ ದಾರಗಳನ್ನು ನೋಡಿ ಎಲ್ಲ ದಾರಗಳನ್ನು ಇದನ್ನು ತಕ್ಕೊಬೇಕು ಎಲ್ಲ ದಾರಗಳನ್ನು ತಕ್ಕಂಡ್ರೆ ಅಲ್ಲಿ ಬೀಡ್ಸ್ ಬಂದಿರುತ್ತೆ ಫ್ರೆಂಡ್ಸ್ ಮಧ್ಯಕ್ಕೆ ಬಂದಿರುತ್ತೆ ನೋಡಿ ಈ ಥರ ಮತ್ತೆ ಏನು ಮಾಡ್ತೀನಿ ನಾನಿಲ್ಲಿ ಮತ್ತೆ ಇನ್ನೊಂದ್ಸಲ ಲಾಕನ್ನು ಮಾಡ್ತೀನಿ ತುಂಬಾ ಸಿಂಪಲ್ ಇರುತ್ತೆ ಫ್ರೆಂಡ್ಸ್ ಆರಾಮಾಗಿ ಹಾಕ್ಬಹುದು ಡಿಫ್ರೆಂಟಾಗಿ ಕೂಡ ಇರುತ್ತೆ ಸೇಮ್ ಮೆಥಡ್ನ ಇನ್ನೊಂದು ಸ್ಟೆಪ್ ಕೂಡ ನೀವು ಹಾಕೊಬೋದು ನೋಡಿ ಐದು ಮನೆ ಐದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಆರನ್ನು ಹಾಕಿದ್ದೀನಿ ಆರು ಬೀಡ್ಸನ್ನು ಹಾಕಿದ್ದೀನಿ ಇದಕ್ಕೂ ಕೂಡ ಇನ್ನೊಂದು ಸಲ ಇನ್ನೊಂದು ಬೀಡನ್ನು ಹಾಕೋಣ ಮತ್ತೆ ನಾನಿಲ್ಲಿ ಒಂದು ಮನೆಯನ್ನು ಹಾಕೊಂಡಿದ್ದೀನಿ ಆಲ್ರೆಡಿ ನಾರ್ಮಲ್ ಹಂಗೆ ಇನ್ನೊಂದು ಬೀಡ್ಸನ್ನು ಎಳ್ಕೊಂತೀನಿ ಹಿಂಗೆ ಎಳ್ಕೊಂಡು ನೋಡಿ ಫಸ್ಟು ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ನಮ್ದು ಏನು ಈ ಮನೆ ಇರುತ್ತಲ್ಲ ಮನೆಯೊಳಗೆ ಆಸಿಂದ ಹಿಂಗೆ ಎಳ್ಕೊಂಡು ಬೀಡ್ಸನ್ನು ಇಲ್ಲಿಗೆ ತಳ್ಳಿ ಆಮೇಲೆ ಬೀಡ್ಸ್ ಪಕ್ಕದಲ್ಲಿ ಆಸಿ ನಾವೇನು ಮಾಡಬೇಕು ದಾರವನ್ನು ಮತ್ತೆ ಎಳ್ಕೊಬೇಕು ಆ ಬೀಡ್ಸಲ್ಲಿ ಇದಾಗಿರುತ್ತೆ ಇನ್ಸಲ್ಟ್ ಆಗಿರುತ್ತೆ ದಾರಗಳ ಮಧ್ಯೆ ಏನಾದರೂ ಸಿಗಾಕೊಂಡ್ರೆ ಅಷ್ಟು ಇದಾಗಲ್ಲ ನೋಡಿ ಈಗ ಕರೆಕ್ಟಾಗಿ ಬಂತು ಬೀಡ್ಸ್ ಈಗೇನು ಮಾಡಬೇಕು ನಾವು ಇಲ್ಲಿಗೆ ಲಾಕನ್ನು ಮಾಡಿಬಿಡೋಣ ಏನು ನಾವು ಮೂರು ಇದನ್ನು ತೆಗೆದುಕೊಂಡಿದ್ವೋ ನೋಡಿ ತುಂಬಾ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಆರಾಮಾಗಿ ನಾವು ಹಾಕ್ಕೊಂಡು ಹೋಗ್ಬೋದು ಒಂದು 300 ರುಪೀಸ್ ಚಾರ್ಜನ್ನು ಆರಾಮಾಗಿ ಮಾಡ್ಬೋದು ಬೇಕು ಅಂದರೆ ಏನು ಮಾಡ್ಬೋದು ನಾವು ಇಲ್ಲಿಗೆ ಇನ್ನೊಂದು ಸ್ಟೆಪ್ ಕೂಡ ಸಿಂಗಲ್ ಸ್ಟೆಪ್ಪು ಸಿಂಗಲ್ ಮಣಿ ಹಾಕ್ಬಿಟ್ಟು ಕೂಡ ನಾವು ಇನ್ನೊಂದು ಸ್ಟೆಪ್ಪು ಮಾಡ್ಬೋದು ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಬೀಡ್ಸೇ ಹಾಕ್ಬೇಕು ಅಂತ ಇಲ್ಲ ನಾರ್ಮಲ್ ಸಣ್ಣ ಬೀಡ್ಸ್ ಇರುತ್ತಲ್ಲ ಅದನ್ನು ಕೂಡ ಹಾಕಿ ನೀವು ಮಾಡ್ಬೋದು ಇದು ಯಾವುದೇ ಕಾರಣಕ್ಕೂ ಬಿಟ್ಕೊಳಲ್ಲ ಮಧ್ಯದಲ್ಲಿ ಹಾಕಿರೋದ್ರಿಂದ ಬಿಟ್ಕೊಳಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಇದು ಕೂಡ ಬೇಸಿಕ್ ಡಿಸೈನ್ಸ್ ಯಾವುದೇ ಒಂದು ಇದು ಇರಲ್ಲ ಆರಾಮಾಗಿ ನೀವು ಹಾಕ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಗೆ ಗೊಂಚಲನ್ನು ಹಾಕೊಬೇಕು ಕುಚ್ಚನ್ನು ಥ್ಯಾಂಕ್ ಯು ಫ್ರೆಂಡ್ಸ್